ನಮಸ್ಕಾರ ಗೆಳೆಯರೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ದಿನನಿತ್ಯದ ಜೀವನದ ಬಗ್ಗೆ ಪ್ರತಿದಿನ ಹೊಸದಾದಂಥ ಒಂದು ಮಾಹಿತಿಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡನ್ನು ಮರಿಬೇಡಿ ನಮಸ್ಕಾರ ಹೇಳಿರೆ ಡಿವೆನ್ ಕರ್ನಾಟ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆರೆ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ಈಗಾಗಲೇ ಹಲವಾರು ದೇವರುಗಳ ಒಂದು ಮಂತ್ರಗಳನ್ನ ಹೇಳಿದ್ದೀನಿ ಹಾಗೆ ಇದರಿಂದ ನಿಮಗೆ ತುಂಬಾ ಒಂದು ಉಪಯೋಗ ಕೂಡ ಆಗಿದೆ ಅಂದರೆ ನಿಮ್ಮ ಒಂದು ಕಮೆಂಟ್ ಸೆಕ್ಷನನ್ನು ನೋಡಿದಾಗ ಅದರಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಕೂಡ ನನಗೆ ತಿಳಿತು ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ವಿಚಾರದಲ್ಲಾದರೂ ಕಷ್ಟ ಇದ್ದರೂ ಕೂಡ ಹಾಗೆ ನಿಮಗೆ ಯಾವುದೇ ಒಂದು ಕೆಲಸ ಮಾಡರೂ ಕೂಡ ನಿಮಗೆ ಒಂದು ಕೆಲಸ ಕೈ ಹಿಡುತ್ತಿಲ್ಲ ಅಥವಾ ಶತ್ರುವಿಂದ ನಿಮಗೆ ಒಂದು ತೊಂದರೆಗಳಾಗ್ತಿದೆ ಇಂಥ ಸಮಸ್ಯೆಗಳಿಗೆ ಯಾವ ಒಂದು ಆಂಜನೇಯನ ಮಂತ್ರವನ್ನು ಹೇಳಬೇಕು ಹಾಗೆ ಇದನ್ನು ಹೇಗೆ ಉಚ್ಚರಿಸ್ಬೇಕು ಎಷ್ಟು ಬಾರಿ ಉಚ್ಚರಿಸಬೇಕು ಹಾಗೆ ಇದರಿಂದ ನಿಮಗೇನೇನು ಲಾಭಗಳಾಗುತ್ತೆ ಎಲ್ಲವನ್ನೂ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ಆಂಜನೇನ ಭಕ್ತರಾಗಿದ್ದರೆ ಹಾಗೆ ಆಂಜನೇಯನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗಬೇಕು ಅಂತ ನಿಮಗೆ ಇದ್ದರೆ ಜೈ ಆಂಜನೇಯ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಲ ನೀವು ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡಿಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರೆ ಈ ಒಂದು ಈ ಮಂತ್ರ ಏನಿದೆ ಇದನ್ನು ನೀವು ವಿಶೇಷವಾಗಿ ನೀವು ಮಂಗಳವಾರ ಹಾಗೂ ಶನಿವಾರ ಜಪ್ಸರೇ ನಿಮಗೆ ಇದರಿಂದ ತುಂಬಾ ಒಂದು ಒಳ್ಳೆಯ ಲಾಭಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಇದನ್ನು ಹೇಗೆ ಪಠಿಸಬೇಕು ಅನ್ನೋ ಒಂದು ವಿಚಾರಕ್ಕೆ ಬಂದರೆ ನೀವು ನಾರ್ಮಲ್ ಆಗಿ ಬೇರೆ ಮಂತ್ರಗಳನ್ನ ಹೇಗೆ ಪಠಿಸ್ತೀರೋ ಅಥವಾ ನೀವು ಈ ಮಾಮೂಲಿ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತೀರೋ ಅದೇ ರೀತಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ವಿಶೇಷವಾಗಿ ದೀಪವನ್ನು ಹಚ್ಚಬೇಕಾಗುತ್ತೆ ನಿಮಗೆ ಕೈಯಲ್ಲಾದರೆ ನೀವು ತುಪ್ಪದ ದೀಪವನ್ನು ಹಚ್ಬೋದು ಇದಾದ ನಂತರ ಈ ಒಂದು ಮಂತ್ರ ನೀವು ಭಕ್ತಿಯಿಂದ ಬೇಡಬೇಕಾಗತ್ತೆ ಅಂದರೆ ಭಕ್ತಿಯಿಂದ ನೀವು ಈ ಒಂದು ಮಂತ್ರ ನೀವು ಹೇಳಬೇಕಾಗತ್ತೆ ಹೇಳೋ ಸಮಯದಲ್ಲಿ ನೀವೇನಪ್ಪ ಅಂದರೆ ಅಂದರೆ ನಿಮಗೆ ಕಾನ್ಸಂಟ್ರೇಷನ್ ಬೇರೆ ಕಡೆ ಇರಬಾರ್ದು ಇದೇ ಕಡೆ ಅಂದರೆ ಒಂದೇ ಕಡೆ ನೀವು ದೇವರನ್ನ ಭಕ್ತಿಯಿಂದ ಮನಸ್ಸಲ್ಲಿ ನೆನೆಸ್ಕೊಂಡು ಈ ಒಂದು ಮಂತ್ರವನ್ನು ಹೇಳಿದರೆ ನಿಮಗೆ ತುಂಬಾ ಒಂದು ಒಳ್ಳೆಯ ಲಾಭಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಮೊದಲು ಈ ಒಂದು ಮಂತ್ರನ ಯಾ ಏನಿದೆ ಅಂತ ನೀವು ಕೇಳಿ ಕೇಳಿಸ್ಕೊಳ್ಳಿ ಅದಾದಮೇಲೆ ನಿಮಗೆ ಇದನ್ನು ಎಷ್ಟು ಬಾರಿ ಜಪಿಸ್ಬೇಕು ಹಾಗೆ ಹೇಗೆ ಜಪಿಸ್ಬೇಕು ಎಲ್ಲವನ್ನು ನಾನು ಹೇಳ್ತೀನಿ ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವ ಶತ್ರು ಸಂಹರಣಾಯ ಸರ್ವ ರೋಗ ಹರಾಯ ಸರ್ವ ವಶೀಕರಣಾಯ ರಾಮದೂತಾಯ ಸ್ವಾಹ ಗೆಳರೆ ಈ ಒಂದು ಮಂತ್ರ ಏನಿದೆ ಇದು ಭಾಳನೇ ಒಂದು ವಿಶೇಷವಾದಂಥ ಒಂದು ಮಂತ್ರ ಅಂತಲೇ ಹೇಳಲಾಗುತ್ತೆ ವಿಶೇಷವಾಗಿ ನಿಮಗೆ ಯಾವುದೇ ವಿಚಾರದಲ್ಲಿ ಅಂದರೆ ನೀವೇನೇ ಮಾಡೋಕ್ಕೋದ್ರೂ ಅದರಿಂದ ತೊಂದರೆ ಆಗ್ತಿದೆ ಅಥವಾ ಏನು ಯಾವುದೇ ವಿಷಯದಲ್ಲಿ ನೀವು ಅಂದರೆ ಏನಾದರೂ ಹೊಸದಾಗಿ ಅಂಗಡಿ ಓಪನ್ ಮಾಡೋಣ ಅಂತ ಅಂದ್ಕೊಂಡಿರ್ತೀರ ಅಂಗಡಿ ಓಪನ್ ಮಾಡೋಕ್ಕೆ ಆಗಲ್ಲ ಅಥವಾ ಓಪನ್ ಮಾಡಿದ್ರೆ ಅದೊಂಥರ ಪ್ರಾಬ್ಲಮ್ ಆಗುತ್ತೆ ಅಥವಾ ಏನಾದರೂ ಇಂಥ ಇಂಥ ಒಂದು ಪ್ರಾಬ್ಲಮ್ಗಳೇ ಏನಿರುತ್ತೆ ಈ ಥರ ಪ್ರಾಬ್ಲಮ್ಗಳು ನಿಮಗೆ ಜಾಸ್ತಿ ಬರ್ತಾ ಇದೆ ಅಂದಾಗ ನೀವು ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪ್ಸ್ಬೇಕಾಗತ್ತೆ ಮೇದೇನು ಕಷ್ಟ ಏನಿಲ್ಲ ಅಂತ ಅಂದ್ಕೊಳ್ತೀನಿ ನೂರ ಎಂಟು ಬಾರಿ ನೀವು ವಿಶೇಷವಾಗಿ ಮಂಗಳವಾರ ಅಥವಾ ಶನಿವಾರ ಎರಡು ದಿನ ನೀವು ಜಪಿಸಿದ್ರೆ ನಿಮಗೆ ಅಂದರೆ ತಿಂಗಳು ಫುಲ್ಲು ಈ ಥರ ನೀವು ಅಂದರೆ ಮಂಗಳವಾರ ಮತ್ತು ಶನಿವಾರ ಜಪಿಸ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಶೆಫ್ ಜೊತನ್ನು ಈ ವೀಡಿಯೋ ಎಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂಚೆನೇ ಹೇಳಿದಾಗೆ ಜಯ ಆಂಜನೇಯ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ ಧನ್ಯವಾದಗಳು